ಕಳೆದ ಒಂದು ದಶಕದಿಂದ ಕಾಡಾನೆ ಕಾಟದಿಂದ ರೈತರು ಕಂಗಾಲಾಗಿದ್ದಾರೆ. ಇದು ಹಾಸನ ಚಿಕ್ಕಮಗಳೂರು ಕತೆ ಅಲ್ಲ, ಶಿವಮೊಗ್ಗದ ಕತೆ ಕೂಡ ಇದಕ್ಕಿಂತಲೂ ಗಂಭೀರ ಆಗಿದೆ. ಶಿವಮೊಗ್ಗದಲ್ಲಿ ಆಗುಂಬೆ ಹೋಬಳಿಯ ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ಜಾಸ್ತಿ ಆಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೋಬಳಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಹುದು ಆಗುಂಬೆ. ಆಗುಂಬೆಯ ಹೋಬಳಿಯಲ್ಲಿ ರಾತ್ರಿ ವೇಳೆ ತೋಟ ಗದ್ದೆಗೆ ನುಗ್ಗಿ ಆನೆಗಳು ಲೂಟಿ ಮಾಡ್ತಾ ಇದ್ದಾವೆ, ನಾಶ ಮಾಡ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಕಾಡಾನೆ ದಾಳಿಯಿಂದ ಜೀವ ಭಯದಲ್ಲೂ ಒಂದು ಕಡೆ ಜನ ಓಡಾಟ ಮಾಡ್ತಿದ್ರೆ ಇನ್ನೊಂದು ಕಡೆ ಬೆಳೆ ನಾಶ ಆಗ್ತಾ ಇದೆ. ಕಾಡಾನೆ ಸೆರೆ ಹಿಡೀಲಿಕ್ಕೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರಿಂದ ಮನವಿ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರ ಮನವಿಗೆ ಅರಣ್ಯ ಇಲಾಖೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ. ಕಾಡಾನೆ ಹಾವಳಿಗೆ ರೈತರು ಕಂಗಾಲಾಗಿದ್ದಾರೆ. ಆಗುಂಬೆ ಪಂಚಾಯತ್ ಬಿದರಗೋಡು ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಸ್ತಿ ಆಗ್ತಾ ಇದೆಯಂತೆ. ಮಲ್ಲಂದೂರು, ಕಾರೇಕುಂಬ್ರಿ, ವಾಟೆಹಳ್ಳ ಭಾಗದಲ್ಲೂ ಕೂಡ ಹಾವಳಿ ಮಿತಿಮೀರಿ ಹೋಗಿದೆ ಅನ್ನೋ ಆರೋಪ ಇದೆ. ಮಲ್ಲಂದೂರು ಗ್ರಾಮದ ಸನಿಹದಲ್ಲೇ ಆನೆಗಳು ಬರ್ತಾ ಇದ್ದಾವೆ ನೋಡಿ, ತೋರಿಸ್ತಾ ಇದ್ದೀವಿ. ಒಂದು ಕಡೆ ಆಗುಂಬೆ ದೃಶ್ಯ, ಇನ್ನೊಂದು ಕಡೆ ಅಡಿಕೆ ತೋಟ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ. ಮಲ್ಲಂದೂರಿನ ಕೃಷ್ಣಯ್ಯ ಎಂಬುವರ ತೋಟ ಇದು. ಈ ತೋಟ ಸಂಪೂರ್ಣವಾಗಿ ಹಾಳಾಗೋಗಿದೆ. ಯಾಕೆಂದರೆ ಒಂದು ಆನೆ ನಡ್ಕೊಂಡು ಹೋದರೆ ಅದು ತುಳಿತಾ ಹೋಗುತ್ತಲ್ಲ, ಆ ಫಸಲೆಲ್ಲ ಕಂಪ್ಲೀಟ್ ಹಾಳಾಗೋಗುತ್ತೆ. ಜೊತೆಗೆ ಬಾಳೆ ಅಡಿಕೆ ಮರಗಳನ್ನು ಬುಡಮೇಲೆ ಮಾಡುತ್ತೆ. ಜನರಿಗೆ ಪುನರ್ವಸತಿ ಅಥವಾ ಕಾಡನ್ನು ಸೆರೆಹಿಡಿಯಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಮಾಡಿ, ಈ ಆನೆಗಳನ್ನು ಜಾಗವನ್ನು ಆನೆಗಳಿಗೆ ಬಿಟ್ಕೊಡೋಕೆ ನಾವು ರೆಡಿ ಇದ್ದೀವಿ, ನಮ್ಮನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ, ಇಲ್ಲಿ ಆನೆ ಕಾರಿಡಾರಿಗೆ ಅಥವಾ ಅದಕ್ಕಾಗಿ ಬಿಟ್ಬಿಡಿ ಅನ್ನೋದು ನೋಡಿ ಹೇಗೆ ಮುರಿದು ಬಿದ್ದಿದೆ ಅಂಥೇಳಿ. ಸುಮ್ಮನೆ ಆನೆ ಹಿಂಗೆ ನಡ್ಕೊಂಡು ಹೋದರೆ ಟಕ್ 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 ಅಂತ ಎಲ್ಲ ಅಡಿಕೆ ಮರಗಳೆಲ್ಲ ಮುರಿದು ಹೋಗ್ತವೆ, ಅಥವಾ ಬೆಳೆ ಇದ್ದರೂ ಕೂಡ ಕಾಲಿಗೆ ಸಿಲುಕಿ ಅದು ಕೂಡ ಹಾಳಾಗುತ್ತೆ. ಸೊ ಹೀಗಾಗಿ ಒಂದು ಬಾರಿ ಆನೆ ಒಂದು ದಿನ ಬಂದು ಹೋದರೆ ಬೆಳೆದಿರುವಂಥ ಬೆಳೆ ಇದೆಯಲ್ಲ, ಒಂದು ರೀತಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಾರಲ್ಲ, ಅದೇ ರೀತಿಯ ಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಆನೆ ಒಂದು ಬಾರಿ ಹಿಂಗೆ ಎಂಟ್ರಿ ಕೊಟ್ಟರೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗುತ್ತೆ. ಸೊ ಈ ಕಾರಣದಿಂದ ಆನೆಗಳನ್ನು ಹಿಡೀರಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಓಕೆ DCF ನಾಗರಾಜ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಏನ್ ಸರ್, ನಿಮ್ಮಲ್ಲೂ ಕೂಡ ಕಾಡಾನೆ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ? ಅದು ಒಂದ ಇದು ಆಕ್ಚುಲಿ ಏನಾಗಿದೆ ಸರ್, ಇದು ನಮ್ಮಲ್ಲಿ ಶಿವಮೊಗ್ಗ ವನ್ಯಜೀವಿ ವಿಭಾಗದಲ್ಲಿ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಒಂದಿದೆ. ಇಲ್ಲಿ ನಾಲ್ಕು ಆನೆಗಳು ಯಾವಾಗ್ಲೂ ಇರುತ್ತೆ. ಕಾಡಾನೆಗಳು ಇದೆ ನಮ್ದು 22 ಆನೆ ಜೊತೆಗೆ, ಅವು ಕೂಡ ಅದ್ರ ಜೊತೆ ದರ್ಕೊಂಡಿದವ್ರೆ. ಒಂದ್ ಆನೆ ನೀವೇನು ಆಗುಂಬೆದ ಹೇಳ್ತಾ ಇದ್ರಲ್ಲ, ಈ ಆನೆ ಪ್ರತಿ ವರ್ಷ ಬರುತ್ತೆ ಅಲ್ಲಿ, ಒಂದ್ ಸೀಸನ್ ಅಲ್ಲಿ ಬರುತ್ತೆ ಮತ್ತೆ ವಾಪಸ್ ಹೊರಟೋಗ್ಬಿಡುತ್ತೆ. ಅದು ಬರುತ್ತೆ ಆ ಕಡೆ ಕುದುರೆ ಮುಖದ ಕಡೆಯಿಂದ ಬರುತ್ತೆ, ಹೆಚ್ಚು ಕಡಿಮೆ ಈಗ ಕಾರ್ಕಳ ವೈಲ್ಡ್ ಲೈಫ್ ಡಿವಿಷನ್ ಇಂದ ಬರುತ್ತೆ. ಬಟ್ ಇದುವರೆಗೂ ಕೂಡ ಯಾರಿಗೆ ಪ್ರಾಣ ಹಾನಿ ಅದು ಇದು ಕೂಡ ಮಾಡಿಲ್ಲ. ಅದು ಸುಮಾರು ಒಂದ್ 7-8 ವರ್ಷದಿಂದ ನಡೀತಾ ಇರೋ ಇಶ್ಯೂ. ಅದು ಒಂಟಿ ಸಲಗ, ಒಂಟಿ ಸಲಗ ಅದನ್ನ ಹಿಡಿಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಹೋಮ್ ಮಿನಿಸ್ಟರ್ ಕೂಡ ಅದನ್ನ ತಾಕೀತ್ ಮಾಡ್ತಾ ಇದಾರೆ, ಅವ್ರ ಶಾಸಕರು ಇದ್ದಾಗಲಿಂದ ಕೂಡ ಹೇಳ್ತಾ ಇದಾರೆ. ಬಟ್ ನಮಗೆ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರೆ, ಆನೆ ಹಿಡಿಯೋದು ನಮಗೆ ಅಂತ ಅಂದ್ರೆ ಅಲ್ಲಿ ಹಿಡಿಲಿಕ್ಕೆ ವ್ಯಾಲಿ ಇದೆ. ಅದ್ ಪ್ಲೇನ್ ಏರಿಯಾದಲ್ಲಿ ಆತರ ಈ ತರ ಇದ್ರೆ ನಾವು ಹಿಡಿಬಹುದು, ವ್ಯಾಲಿ ಇದೆ, ನಾವು ಹೋದಾಗ ಕಾಣಲ್ಲ ಅದು. ನಾವ್ ಎಷ್ಟೋ ಸರಿ ಸುಮಾರು ಸರಿ ಹೋಗಿದೀವಿ, ಜನ ಹೇಳದ್ ಕೇಳಿದೀವಿ ಅನ್ನೋದ್ ಬಿಟ್ರೆ, ನಮ್ ಸ್ಟಾಫ್ ಒಬ್ರು ಇಬ್ರು ನೋಡಿರ್ತಾರೆ ಯಾವ್ದೋ ಒಂದ್ ಸೀಸನ್ ಅಲ್ಲಿ ಬಿಟ್ರೆ, ಅದು ನಾವು ಹೋದಾಗ ಕಾಣಲ್ಲ. ಸೊ ಜನ ಹೇಳ್ತಾ ಇರೋದನ್ನ ನಾವು ಕೇಳ್ತಾ ಇರೋದು. ಬಟ್ ಅದು ನಾವಲ್ಲಿ ಆ ಟೈಮಲ್ಲಿ ಸ್ವಲ್ಪ ಪಟಾಕಿ ಅವು ಇವು ಇಟ್ಟು ಜನರಿಗೆ ಯಾವ ರೀತಿ ತೊಂದರೆ ಆಗದೆ ಅದೇ ಪಟಾಕಿ ಹಚ್ಚಿ ಓಡಿಸ್ಬೋದು ಸರ್, ಬಟ್ ಬೆಳೆ ಎಲ್ಲ ಹಾಳಾಗೋಗುತ್ತಲ್ಲ ಬೆಳೆದಿರೋ ಬೆಳೆ ಅಂತ. ಬೆಳೆದಿರೋ ಬೆಳೆ ಅಂತ ಅಂದ್ರೆ ಈಗ ಅಲ್ಲಿ ಈಗ ಸಾಮಾನ್ಯ ಇಲ್ಲೂ ಕೂಡ ಈಗ ಏನು ಮಾಡಕ್ಕಾಗಲ್ಲ. ಈಗ ನಮಗೆ ಪ್ರಾಣಿಗಳು ಬೇಕು, ಇತರ ಬೆಳೆಗಳು ಬೇಕು, ಯಾವ್ದು ಎರಡನ್ನೂ ನೋಡ್ಬೇಕಾಗತ್ತೆ. ಅದಕ್ಕೆ ಇವ್ರು ಹೇಳಿದ್ರು, ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ, ಒಂದು ಈ ಭೂಮಿಯನ್ನ ವಶಪಡಿಸ್ಕೊಂಡು ನಮ್ಮನ್ನ ಶಿಫ್ಟ್ ಮಾಡಿ ಸ್ಥಳಾಂತರ ಮಾಡಿ ಅಂತ ಕೇಳ್ತಿದ್ದಾರೆ ಅವರು. ಸ್ಥಳಾಂತರ ಕೇಳ್ತಾರೆ ಅವ್ರು, ನಿಮ್ಮ ಹತ್ರ ಹೇಳ್ತಾರೆ ಅವ್ರು ಸ್ಥಳಾಂತರಕ್ಕೆ ರೆಡಿ ಇರಲ್ಲ ಅಂದ್ರೆ ಅವ್ರು ಏನಂತಂದ್ರೆ, ನಾವು ಇಲಾಖೆ ಒಳಗೆ ನಾವು ಒಂದ್ಸರಿ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಹೊರಗೆ ತೆಗಿಬೋದೇ ಬಿಟ್ರೆ ಅದಕ್ಕೆ ತಕ್ಕಂತೆ ಜಮೀನು ಕೊಡ್ಲಿಕ್ಕೆ ನಮ್ಮಲ್ಲಿ ಯಾವುದೇ ಜಮೀನು ಇಲ್ಲ ಸರ್. ಇಲ್ಲ, ಸ್ಥಳಾಂತರದ ಕತೆಗಳನ್ನ ನೋಡಿದೀವಲ್ಲ, ಹಾಸನ, ಚಿಕ್ಕಮಗಳೂರು, ಕಾರ್ಕಳ ಆ ಭಾಗದಲ್ಲೆಲ್ಲ, ಉಡುಪಿ ಭಾಗದಲ್ಲೆಲ್ಲ ಈಗಲೂ ಕೂಡ ಪರಿಹಾರ ಒಂದ್ ವರ್ಷ 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 ಕಂತು ವಹಿಸ್ ಕೊಡ್ತಾ ಇದೀರಿ. ಅದಾಗಲ್ಲ ಬಿಡಿ, ಅದು ಆಗೋ ಕೆಲಸ ಅಲ್ಲ. ಅವ್ರಿಗೆ ಏನ್ ಮಾಡ್ಬೇಕು, ಇಷ್ಟ ದಿನ ಏನು ನಾವ್ ಹೆಂಗ್ ಪ್ರಾಣಿಗಳ ಜೊತೆಗೆ ಸೇರ್ಕೊಂಡೆ ಬದುಕ್ತಾ ಇದ್ವಿ, ಅದೇ ರೀತಿ ಬದುಕ್ಬೇಕು. ನಮ್ಗೇನು ಬೆಳೆ ನಾಶ ಆದ್ರೆ ತಕ್ಷಣ ದುಡ್ಡು ಕೊಡಕ್ಕೆ ನಮ್ ಸರ್ಕಾರದಿಂದ ಅವಕಾಶ ಇದೆ. ಬೆಳೆ ನಾಶಕ್ಕೆ ತಕ್ಷಣ ಕೊಡ್ತೀವಿ, ನಾವೇನ್ ಡಿಲೇ ಮಾಡಲ್ಲ. ವಿತಿನ್ 8 ಡೇಸ್ ಯಾವ್ದೇ ರೀತಿ ತೊಂದರೆ ಕೊಡದೆ ಅವ್ರಿಗೆ ಯಾವ್ದೇ ರೀತಿ ಎಕ್ಸ್ಟ್ರಾ ಸರ್ಟಿಫಿಕೇಟ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ
ಯಾವುದೇ ಕಾಟನು ಕೂಡ ನಾವು ಕೊಡ್ತಾ ಇಲ್ಲ. ಬೆಳೆ ನಾಶ ಆಗಿದ್ದನ್ನ ಹೋಗ್ತೀವಿ, ನಮ್ಗೆ ಈ ಪರಿಹಾರ ಅಂತ ಹೇಳ್ಬಿಟ್ಟು ಆಪ್ ಇದೆ, ಆ ಆಪ್ ಅಲ್ಲೇ ನೋಡ್ಬಿಟ್ಟು ಅಲ್ಲೇ ಆನ್ಲೈನ್ ಅಲ್ಲೇ ಕೊಟ್ಬಿಡ್ತೀವಿ ನಾವು. ಅದ್ರ ಬಗ್ಗೆ ಒಂದ್ ಎಕರೆಗೆ ಅಂತ ಅಲ್ಲ, ಅದು ಬೆಳೆ ಮೇಲೆ ಡಿಸೈಡ್ ಮಾಡ್ತಾರೆ. ಅಲ್ಲಿ ಪಿಡಿಒ ಅಲ್ಲಿ ಪಂಚಾಯತಿ ಅವರು ಎಲ್ಲ ಡಿಸೈಡ್ ಮಾಡ್ತಾರೆ. ಒಂದ್ ಎಕರೆಗೆ ಅಂತ ಇಲ್ಲ, ಅದು ಅಡಕೆ ಮರಗಳು ಇರ್ತಾವೆ ಕೆಲವ್ರದ್ದು, ಒಂದ್ 20-30 ಅಡಕೆ ಮರ ಹಾಳು ಮಾಡಿ ಹೋಗಿರುತ್ತೆ. ಆಮೇಲೆ ಜನನು ಕೂಡ ಹೆಂಗೆ ಅಂತಂದ್ರೆ, ಸ್ವಲ್ಪ ಅವಕ್ಕೆ ಆನೆಗೆ ಇಷ್ಟ ಆಗದೆ ಇರ್ತಕ್ಕಂತ ಬೆಳೆಗಳನ್ನ ಬೆಳ್ಕೋಬೇಕಾಗ್ತಾವ ಸೈಡಿಗೆ. ಇದು ಬಿಟ್ರೆ ಮತ್ತೆ ಏನ್ ಹಾನಿ ಅಂತ, ಜೀವ ಹಾನಿ ಮಾಡಿರ್ತಕ್ಕಂಥದ್ದು ಯಾವ್ದು ಇದು. ಸರ್, ನಾಗರಾಜ್ಸರಿಗೆ ಮಿಲನ್ಗೌಡ ಅಂತೇಳಿ ಸ್ಥಳೀಯರ್ ಇದಾರಂತೆ, ನಿಮ್ ಜೊತೆ ಮಾತಾಡ್ತಾರೆ, ಒಂದು ನಿಮಿಷ ನೀವು ಹೋಲ್ಡ್ ಆನ್ ಸರ್ ಪ್ಲೀಸ್. ಮಿಲನ್ಗೌಡರ ನಮಸ್ಕಾರ. ನಮಸ್ತೆ ಸರ್. ನಾಗರಾಜ್ ಸರ್ ಇದಾರೆ, ಡಿ ಎಫ್ ಓ ಅವರು, ಹೇಳಿ ಸರ್. ಆನೆ ಹಾವಳಿಯಿಂದ ಬಾರಿ ಇಲ್ಲಿ ನಷ್ಟ ಆಗ್ತಿದೆ ನಮಗೆಲ್ಲ. ಓಕೆ, ಅಂದ್ರೆ ನಿಮ್ದು ಯಾವ ಊರು ಬರುತ್ತೆ ಹೇಳಿ? ನಮ್ದು ತೀರ್ಥಳ್ಳಿ ತಾಲೂಕು ಆಗುಂಬೆ ಪೋಸ್ಟ್ ಮಲ್ಲಂದೂರು ವಾಸಿ. ನಮ್ದು ಮೇಘರಳ್ಳಿ ರೇಂಜಿಗೆ ಬರುತ್ತೆ. ಹಾ, ಮೇಘರಳ್ಳಿ ರೇಂಜ್, ಅದೇ ಕಾರ್ಕಳಕ್ಕೆ ಬರುತ್ತೆ ನಮಗೆ. ಹಾ, ಅದೇ ಪ್ರಾಬ್ಲಮ್ ಬಂದಿರೋದು. ಈಗ ಪ್ರಾಬ್ಲಮ್ ಬಂದಿರೋದು ಈಗ ಏನಪ್ಪ ಅಂತಂದ್ರೆ, ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂತ ಅರ್ಧ ಭಾಗ ಆ ಕಡೆ ಭಾಗ ಕಾರ್ಕಳ ಇದಕ್ಕೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಸೇರ್ಕೊಳ್ಳು, ಕಾರ್ಕಳಕ್ಕೆ ಸೇರ್ಕೊಳ್ಳುತ್ತೆ, ಕಾರ್ಕಳ ವಿಭಾಗಕ್ಕೆ. ನೀವು ಪಾಪ ಏನೇ ಸಮಸ್ಯೆ ಇದ್ರು ಕಾರ್ಕಳನೇ ಹೋಗ್ಬೇಕು. ಹೌದು ಸರ್, ಅದೇ ಆಗಿ ನಮ್ಗೆ ಸಮಸ್ಯೆ. ನಾವು ಅದಕ್ಕೇನೆ ಹೋಮ್ ಮಿನಿಸ್ಟರ್ ಕೂಡ ಅದನ್ನೇ ಮಾಡಿದ್ರು, ಶಿವಮೊಗ್ಗ ಜಿಲ್ಲೆದು ಶಿವಮೊಗ್ಗ ಜಿಲ್ಲೆಗೆ ಸೇರಿಸ್ಕೊಳ್ರಿ ವೈಲ್ಡ್ ಲೈಫ್ಗೆ, ನೀವು ಜನರು ಸುಮ್ಮನೆ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೊಸೆಸ್ ಅಲ್ಲಿ ನಡೀತಾ ಇದೆ. ನಾವು ಹೋಮ್ ಮಿನಿಸ್ಟರ್ ಕೂಡ ಅರವಿಂದ ಸಾಹೇಬ್ರು ಕೂಡ ನಾವು ಹೇಳಿದೀವಿ, ಇಲ್ಲ ಸರ್ ಅದು ಅಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯವರಿಗೆ ತೊಂದರೆ ಆಗುತ್ತೆ ಕಾರ್ಕಳ ಸೇರಿಸಿದ್ರೆ. ಸೊ ಅದನ್ನ ಈ ಕಡೆ ಭಾಗದಲ್ಲಿ ಸೇರಿಸಿ ಅದು ಪ್ರೊಸೆಸ್ ನಡೀತಾ ಇದೆ, ಅವರು ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇದಾರೆ. ಯಾಕಂದ್ರೆ ನಿಮ್ಮ ಮಲ್ಲಂದೂರು ಆ ಭಾಗದವರೆಲ್ಲ ಏನೋ ಸಣ್ಣ ಪರಿಹಾರ ಬೇಕಿದ್ರು ನೀವು ಕಾರ್ಕಳನೇ ಹೋಗ್ಬೇಕು. ಶಿವಮೊಗ್ಗ ಜಿಲ್ಲೆಯವರು ಕಾರ್ಕಳ ಹೋಗೋ ಪರಿಸ್ಥಿತಿ ಬಂದಿದೆ. ಅವಾಗ ಯಾವಾಗ ನೋಟಿಫಿಕೇಶನ್ ಮಾಡ್ಬಿಟ್ಟಿದಾರೆ ಮೊದ್ಲೇ, ಅದೀಗ ಹೊಸದಾಗೆ ನಾವು ರೀನೋಟಿಫಿಕೇಶನ್ ಮಾಡ್ಲಿಕ್ಕೆ ನಾವು ಕಡೆ ಪ್ರಪೋಸಲ್ ನಾವು ಕೊಟ್ಟಿದೀವಿ, ಹೋಮ್ ಮಿನಿಸ್ಟರ್ ಕೊಟ್ಟಿದೀವಿ. ಅದು ಇವನ್ ಆ ಕಡೆ ಸೈಡ್ ಕೊಡಚಾದ್ರಿ ಕೂಡ ನಮ್ಮ ಶಾಸಕರು ಹರತಾಳ ಲೋಪ್ನವ್ರು ಕೂಡ ಕೊಡಚಾದ್ರಿನೂ ನಮಗೆ ಸೇರಿಸ್ಕೋಬೇಕು ಅಂದ್ರೆ ಅದು ಶಿವಮೊಗ್ಗ ಜಿಲ್ಲೆ ಸೇರ್ಕೊಳ್ಳುತ್ತೆ, ಅದು ಕೂಡ ಕಾರ್ಕಳಕ್ಕೆ ಸೇರ್ಕೊಂತ ಇದೆ, ಈಗ ಆಡಳಿತಾತ್ಮಕವಾಗಿ ಸೇರ್ಕೊಂತ ಇದೆ. ಸೊ ನಾವು ಅದನ್ನ ಸೀರಿಯಸ್ ಆಗಿ ಪರಿಗಣಿಸಿ ಮತ್ತೆ ಇವತ್ತು ಒಂದು ಲೆಟರ್ ಬರೀತೀನಿ ನಾನು, ಈ TV5 ಇದ್ರ ಮೇಲೇನೆ ಬರೀತೀನಿ, ಅವ್ರದೇ ಒಂದು ಹಾಕಿ ಜನ ಸಂಪರ್ಕ ಅವರು ಮಾಡಿದಾರೆ ಈ ತರ ಪ್ರಾಬ್ಲಮ್ ಇದೆ ಅದನ್ನ ಕೂಡಲೇ ಮಾಡಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ ಇವತ್ತು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾಗರಾಜ್ ಮತ್ತೆ ಮಿಲನ್ಗೌಡ ಅವರು ಮಾತಾಡೋದು, ಥ್ಯಾಂಕ್ ಯು.